वेलकम बैक टू माय चैनल इवत्तु वीकेंड आगिरोद्रिंद स्वल्प मद्दूरल केलस इत्तु होग्ता इदीनि मैसूर रोड मेले सो हंगे होग्ता नावु नेक्स्ट ओंदु परफॉर्मेंस बग्गे मातादोण आमेले मूर मोड इदे निमगे गोत्तिरंगेने इको सिटी मत्ते स्पोर्ट अदु निजवाग्लू वर्क आगुत्ता याकंद्रे वसुब्रिगे ओंदु डौट इरुत्ते सुम्मने टाटादल्लि गिमिक् कोट्टिद्दाना अथवा निजवाग्लू मैलेज परफॉर्मेंस ओंदोंद्रिंद ओंदक्के वेरी आगुत्ता अंत सो आराम वीडियो स्टार्ट आमेल रिक्वेस्ट गैस यार इन चानल सब्सक्रेबी सब्सक्रेबी निम्म फ्रेंड्स यार कार बैक बेको इंट्रेस्ट वीडियोस शेयर ऐन कन्नडिगर यावत्तु सपोर्ट बिड़ला इदे तर सपोर्ट चानल बेळसि अंत वीडियो डायरेक्ट स्टार्ट गैस नेक्स्ट अब्सर्व 80 बंद लिमिट ये अरे इको मोड के सिटी मोड के 100 स्पोर्ट मोड के 120 ಅಂದ್ರೆ ಲಿಮಿಟ್ ಅಂದ್ರೆ ಏನಂದ್ರೆ ನಿಮಗೆ ಬೀಪ್ ಬರಕ್ಕೆ ಸ್ಟಾರ್ಟ್ ಆಗುತ್ತೆ 80 ಮೇಲೆ ಹೋಗ್ತಿದ್ದಂಗ ಈಕೋಲಿ ಒಂದು ಬೀಪ್ ಬರುತ್ತೆ ನಾನು ನಿಮಗೆ ತೋರಿಸ್ತೀನಿ ಈಗ ನಾನು ಈಕೋಲಿ ಇದೀನಿ ನೋಡಿ 80 ಟಚ್ ಆಗ್ತಿದ್ದಂಗೇನೆ ಕೇಳಿಸ್ತಲ್ಲ ಸ್ಪೀಡ್ ಲಿಮಿಟ್ ಅಂತ ಒಂದು ಸಿಗ್ನಲ್ ಬರುತ್ತೆ ಆಮೇಲೆ ಕಿಂಗ್ ಕಿಂಗ್ ಅಂತ ಒಂದು ಬೀಪ್ ಬರುತ್ತೆ ಸೋ ಅದು ಈಕೋ ಮೋಡ್ ಗೆ ಅದೇ ತರ ಸಿಟಿ ಮೋಡ್ ಗೆ ಮತ್ತೆ ಸ್ಪೋರ್ಟ್ ಮೋಡ್ ಗೆ ಅವರದೇ ಒಂದು ಸ್ಪೀಡ್ ಸೆಟ್ ಮಾಡಿದ್ದಾರೆ 100 ಬಂದ್ಬಿಟ್ ಸಿಟಿ ಮೋಡಲ್ಲಿ ಕಂಟಿನ್ಯೂಸ್ ಆಗಿ ಬರ್ತಾನೆ ಇರುತ್ತೆ ಕೆಲವರಿಗೆ ಇದು ಇರಿಟೇಟ್ ಆಗಬಹುದು ಬಟ್ ಸೇಫ್ಟಿ ವೈಸ್ ನೀವು ಯೋಚನೆ ಮಾಡಿದ್ರೆ ಡ್ರೈವರ್ ಗೆ ಅದು ನೆನಪು ಮಾಡುತ್ತೆ ನೀವು ಒಂದು ಚೂರು ಸ್ಪೀಡ್ ಕಂಟ್ರೋಲ್ ಮಾಡಬೇಕು ಅಂತ ಅಲ್ಲಿ ಸ್ಪೀಡ್ ಲಿಮಿಟ್ ಅಂತ ಒಂದು ಸಿಗ್ನಲ್ ಬಂದು ಬೀಪ್ ಬರುತ್ತೆ ಕಂಟಿನ್ಯೂಸ್ ಆಗಿ ಸೋ ಮೂರು ಮೋಡಲ್ ಇದೆ ಅದು ಮೂರು ಮೋಡಲ್ ಇರಕಂತ ಒಂದು ಲಾಕ್ ಸ್ಪೀಡ್ ಸೆಕೆಂಡ್ಲಿ ಇನ್ನೊಂದು ನಾನು ಅಬ್ಸರ್ವ್ ಮಾಡಿದ್ದು ಅದು ನನಗೆ ಈಗ ತೋರಿಸಕಾಗಲ್ಲ ಕಂಟಿನ್ಯೂಸ್ ಆಗಿ ನೀವು ಗಾಡಿ ಏನಾದರೂ ಬ್ರೇಕ್ ಕೊಡದೆ 150 200 ಕಿಲೋಮೀಟರ್ ಹೋದ್ರೆ ಒಂದು ಸಣ್ಣದಾಗಿ ಒಂದು ಕಾಫಿ ಸಿಂಬಲ್ ಬರುತ್ತೆ ಡೆಕೆ ಬ್ರೇಕ್ ಅಂತ ಬಹಳ ಖುಷಿಯಾಯಿತು ಗೈಸ್ ಅದು ಫೀಚರ್ ನೋಡಿ ಟಾಟಾದವರು ಎಷ್ಟು ಕಸ್ಟಮರ್ ಸೇಫ್ಟಿ ವೈಸ್ ಯಾವ ತರ ಒಂದು ಕನ್ಸರ್ನ್ ಇಟ್ಟಿದ್ದಾರೆ ಅಂತ ನೋಡಿ ಸ್ವಲ್ಪ ನನಗೂ ಆಶ್ಚರ್ಯ ಆಯಿತು ಅದು ಹೇರಿಯರ್ದಲ್ಲಿ ಟಾಟಾ ಹೇರಿಯರಲ್ಲಿ ಆದರೆ ಆ ಫೀಚರ್ ಇದೆ ಅಂತ ಗೊತ್ತಿತ್ತು ಬಟ್ ನೆಕ್ಸಾನಲ್ಲಿ ಅದೆಲ್ಲೂ ಮ್ಯಾನ್ಯುಲ್ ಅಲ್ಲೂ ಕೊಟ್ಟಿಲ್ಲ ಏನೂ ಇಲ್ಲ ಇಮಿಡಿಯೇಟ್ ಆಗಿ ಅವತ್ತು ನಾನು ಹಾಸನ್ ರೂಟಲ್ಲಿ ಹೋಗುವಾಗ ಕಂಟಿನ್ಯೂಸ್ ಒಂದು 250 ಕಿಲೋಮೀಟರ್ಸ್ ಗಾಡಿ ಓಡಿಸಿದಾಗ ಅದೊಂದು ಸಿಗ್ನಲ್ ಬಂತು ಸೊ ಅದೊಂದು ಫೀಚರು ಇದಂತೂ ಗ್ಯಾರಂಟಿ ಯಾರೂ ಅದನ್ನು ಅಬ್ಸರ್ವ್ ಮಾಡಿರಲ್ಲ ಸೊ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅದೊಂದು ಇದೆ ಡಿಸ್ಪ್ಲೇಲಿ ಏನಕ್ಕೆ ಲಾಕ್ ಮಾಡಿದ್ದಾರೆ ಅಂದರೆ ನಿಮಗೆ ಮೈಲೇಜ್ ಬಂದುಬಿಟ್ಟು ಆರಾಮಾಗಿ ಹೈವೇಲಿ 17-20 ತನಕ ಬರುತ್ತೆ ಸೊ ಅದೊಂದು ಆಮೇಲೆ ಬಂದು ಈಗ ಸಿಟಿ ಮೋಡ್ ಬಗ್ಗೆ ಮಾತಾಡೋಣ ಸಿಟಿ ಮೋಡ್ಗೆ ಹಾಕೊಂಡ್ಬಿಡ್ತೀನಿ ಯಾ ಈಗ ಸಿಟಿ ಮೋಡ್ಗೆ ಹಾಕಿದ ತಕ್ಷಣ ಇಲ್ಲಿ ಬ್ಲೂ ಕಲರಲ್ಲಿ ಸಿಟಿ ಮೋಡ್ ಅಂತ ತೋರಿಸುತ್ತೆ ಐ ಹೋಪ್ ಯು ಕ್ಯಾನ್ ಸೀ ನಾನು ಆದಷ್ಟು ಟ್ರೈ ಮಾಡ್ತಿದ್ದೀನಿ ನಿಮಗೆ ತೋರಿಸೋಕ್ಕೆ ಓಕೆ ಇದರಲ್ಲಿ ಬಂದು 100 ಲಿಮಿಟ್ಟು 100 ಮೇಲೆ ಹೋಗ್ತಿದ್ದಂಗೆ ಬೇಪ್ ಬರುತ್ತೆ ಇದರಲ್ಲಿ ಸ್ಟ್ಯಾಂಡರ್ಡ್ ಮೈಲೇಜು 15-17 ಅದರಲ್ಲಿ 17-21 ತನಕ ಬರುತ್ತೆ ಇದರಲ್ಲಿ 15-17 ಹೈವೇಲಿ ನಾನು ಹೇಳ್ತಿರೋದು ನಿಮಗೆ ಸಿಟಿ ಮೋಡ್ಗೆ ಹಾಕಿದ ತಕ್ಷಣವೇ ನಿಮ್ಮ ಫೀಟ್ಗೆ ತುಂಬ ಪ್ರೆಷರ್ ಬೀಳೋ ಕಮ್ಮಿ ಆಗುತ್ತೆ ಸಡನ್ನಾಗಿ ನಿಮ್ಮ ಪವರ್ ಗೊತ್ತಾಗ್ಬಿಡುತ್ತೆ ನೋಡಿಬೇಕಾದ್ರೆ ಈಗ ನಾನು ಸೆಕೆಂಡ್ ಗೇರಲ್ಲಿ ಇದ್ದೀನಿ ಗಾಡಿ ನೋಡೋದ್ರಲ್ಲ ಅದು ಪಿಕಪ್ ಜರ್ಕ್ ಹಂಗೆ ಬುಮ್ ಅಂತ ಗೊತ್ತಾಗುತ್ತೆ ಅದೇ ಈ ಸ್ಪೋರ್ಟ್ ಮಾಡಲ್ ಇನ್ನೂ ಜಾಸ್ತಿ ಪವರ್ ಇದೆ ಬಟ್ ಮೈಲೇಜ್ ತುಂಬಾ ಡ್ರಾಪ್ ಆಗುತ್ತೆ ಆಮೇಲೆ ನಾರ್ಮಲ್ ಆಗಿ ಒಂದು ನೆಕ್ಸಾನ್ ಓನರ್ಸ್ಗೂ ನಾನು ಹೇಳೋದು ತುಂಬಾ ಟ್ರಾಫಿಕ್ ಟು ಬಂಪರ್ ಟು ಬಂಪರ್ ಟ್ರಾಫಿಕ್ ಅಲ್ಲೆಲ್ಲ ಇದ್ದಾಗ ದಯವಿಟ್ಟು ಈಕೋ ಮಾಡಲ್ ಓಡ್ಸಕ್ ಹೋಗ್ಬಿಡಿ ಯಾಕಂದ್ರೆ ಕ್ಲಚ್ಗೆ ತುಂಬಾ ಪ್ರೆಷರ್ ಬಿಡುತ್ತೆ ಆದಷ್ಟು ಸಿಟಿ ಮಾಡಲ್ ಟ್ರೈ ಮಾಡಿ ಯಾಕಂದ್ರೆ ಮೈಲೇಜು ಸಿಟಿ ಮಾಡಲ್ ಸಿಟಿಲಿ ಬೆಸ್ಟ್ ಈಕೋ ನಿಮಗೆ ರಿಲ್ಯಾಕ್ಸ್ ಡ್ರೈವ್ಗೆ ಅಕಸ್ಮಾತ್ ನಿಮಗೆ ಎಲ್ಲೂ ಅರ್ಜೆಂಟ್ ಇಲ್ಲ 80ರಲ್ಲಿ ಆರಾಮಾಗಿ ಕ್ರೂಸ್ ಮಾಡಬೇಕು ಅಂದರೆ ಈಕೋ ಮೋಡ್ಗೆ ಹಾಕೊಂಡು ಆರಾಮಾಗಿ ಗಾಡಿ ಹೊಡಿಬಿಡಿ ಅಂತ ಹೇಳ್ತೀನಿ ಇನ್ನು ಸ್ಪೋರ್ಟ್ ಮೋಡ್ ಬಂದು ನಿಮಗೆ ಹಿಲ್ಲಿ ಏರಿಯಾಸಲ್ಲಿ ಅಥವಾ ಸಡನ್ನಾಗಿ ಓವರ್ಟೇಕ್ ಮಾಡಬೇಕು ಸಾಲ್ತಿಲ್ಲ ಕಂಪ್ಲೀಟಾಗಿ ನಾನು ಆಕ್ಸಿಲೇಟರ್ ಪ್ರೆಸ್ ಮಾಡಿದ್ರೂ ನನಗೆ ಗೇರ್ ಚೇಂಜ್ ಮಾಡೋಕ್ಕಷ್ಟು ಟೈಮ್ ಇಲ್ಲ ಅಂದರೆ ಇಮಿಡಿಯೇಟಾಗಿ ಸ್ಪೋರ್ಟ್ ಮೋಡ್ಗೆ ಹಾಕೊಳ್ಳಿ ಒಂದು ಗೇರ್ ನಿಮಗೆ ಎಕ್ಸ್ಟ್ರಾ ಕೊಟ್ಟಂಗೆ ಆಗುತ್ತೆ ಸಡನ್ನಾಗಿ ಕುಲ್ಸ್ ತೊಗೊಳುತ್ತೆ ಸೊ ಯಾವಾಗಲೂ ಕಂಟಿನ್ಯೂಸಾಗಿ ಸ್ಪೋರ್ಟ್ ಮೋಡು ಪರ್ಫಾರ್ಮೆನ್ಸ್ಗೆ ನಿಮ್ಗೆ ಏನೋ ತುಂಬ ಬೇಕು ಅಂದರೆ ಮಾತ್ರ ಸ್ಪೋರ್ಟ್ ಮೋಡ್ಗೆ ಹಾಕೊಳ್ಳಿ ಬಟ್ ಮೈಲೇಜ್ ತುಂಬ ಡ್ರಾಪ್ ಆಗುತ್ತೆ ಈಗ ಇರೋ ಪೆಟ್ರೋಲ್ ರೇಟ್ಗೂ ಸ್ಪೋರ್ಟ್ ಮೋಡಲ್ಲಿ ಹೇಳ್ದಂಗೆ 9-10-11 ತುಂಬ ಅದು ವರ್ತ್ ಅನ್ಸಲ್ಲ ಸೊ ಯಾಕಂದರೆ ಸಿಟಿ ಮೋಡಲ್ಲೂ ನಿಮಗೆ ಆರಾಮಾಗಿ 155 ತನಕ ಗಾಡಿ ಟಚ್ ಆಗುತ್ತೆ ಸ್ಪೀಡು ಸ್ಪೋರ್ಟ್ ಮೋಡ್ಗೆ ಹಾಕೊಂಡ್ರೆ ಇನ್ನೂ ಸ್ವಲ್ಪ ಎಕ್ಸ್ಟೆಂಡ್ ಆಕ್ಸಿಲೇಷನ್ ಸಿಗುತ್ತೆ ನಿಮಗೆ 180 ತನಕ ಆರಾಮಾಗಿ ಟಚ್ ಆಗುತ್ತೆ ಬಟ್ ಮೈಲೇಜ್ ತುಂಬ ಡ್ರಾಪ್ ಆಗುತ್ತೆ
ನಿಮಗೆ 2500 ಆರ್ ಪಿ ಎಂ ತನಕ ಗೊತ್ತಾಗಲ್ಲ. ನೀವು ಟೆಸ್ಟ್ ಡ್ರೈವ್ಗೇನ ಹೋದ್ರೆ ಆದಷ್ಟು ಹೈವೇಲಿ ಗಾಡಿನ ತಗೊಂಡು ಟೆಸ್ಟ್ ಡ್ರೈವ್ ಮಾಡಿ. 2500 ಆರ್ ಪಿ ಎಂ ಮೇಲೆ ಆ ಟರ್ಬೋ ಕಿಕ್ ಆಫ್ ಆಗುತ್ತಲ್ಲ, ಪವರ್ ಕ್ರೇಜಿ ಆಗಿದೆ. ಸೊ ತುಂಬ ಖುಷಿ ಆಗುತ್ತೆ ಸಿಟಿ ಅಥವಾ ಸ್ಪೋರ್ಟ್ ಮಾಡಿದಾಗ ನೀವು ಹಾಕಿ. 2500 ಆರ್ ಪಿ ಎಂ ತನಕ ತುಂಬ ಲ್ಯಾಗ್ ಅನ್ಸುತ್ತೆ ಗಾಡಿ, ಬಟ್ ಅದ್ರ ಮೇಲೆ ನೀವು ಸ್ಪೀಡ್ ಸಿಕ್ಕಿದ ತಕ್ಷಣ ಆರ್ ಪಿ ಎಂ 2500 ಮೇಲೆ ಹೋಗಿದ ತಕ್ಷಣ ಇಮಿಡಿಯೇಟ್ ಆಗಿ ಪುಷ್ ಸಿಗುತ್ತೆ. ಸೊ ಅದೊಂದು ತುಂಬ ಖುಷಿ ಆಗುತ್ತೆ. ಆಮೇಲೆ ಸೆಕೆಂಡ್ ಪಾಯಿಂಟ್ ಎ ಸಿ ಬಗ್ಗೆ ನೋಡಿ, ನಾನೀಗ ಒಂದು ಪಾಯಿಂಟಲ್ಲಿ ಇಟ್ಟಿದ್ದೀನಿ. 2 ಮಿನಿಟ್ಸ್ ಆಗಿಲ್ಲ ಆಲ್ರೆಡಿ ಕ್ಯಾಬಿನ್ ಫುಲ್ ಕೋಲ್ಡ್ ಆಗಿದೆ. ಸೊ ಎ ಸಿ ಪರ್ಫಾರ್ಮೆನ್ಸ್ ಅಷ್ಟೇ ತುಂಬ ಚೆನ್ನಾಗಿದೆ. ಬೀಂಗ್ ಎನ್ ಇಂಡಿಯನ್ ಕಾರ್ ಇಷ್ಟೊಳ್ಳೆ ಎ ಸಿ ಪರ್ಫಾರ್ಮೆನ್ಸು ನಿಜ ಅಪ್ರಿಷಿಯೇಟ್ ಮಾಡಬೇಕು. ನಾನು ಯಾವತ್ತೂ ನಾನು ನಿಜವಾಗ್ಲೂ ಹೇಳ್ತೀನಿ, ಮ್ಯಾಂಗ್ಳೂರ್ಗೆ ಹೋದಾಗಲೂ ಕೋಸ್ಟಲ್ ರೀಜನಲ್ಲಿ ನಿಮಗೆ ಶೆಕೆ ಗೊತ್ತು, 2 ಇಟ್ಟೇ ಇಲ್ಲ ಅಂದ್ಕೊಳ್ಳಿ. ಏನಾದರೂ ಕಂಪ್ಲೀಟಾಗಿ ಹಿಂದ್ಗಡೆ ತುಂಬ ಜನ ಇದ್ದರೆ ಮಾತ್ರ 2 ಇಡ್ತೀನಿ, ಬಟ್ ಆದರೆ ಅವರೊಂದು 2 ಮಿನಿಟ್ಸ್ಗೇನೆ ಹೇಳೋಕ್ಕೆ ಸ್ಟಾರ್ಟ್ ಆಗ್ತಾರೆ ತುಂಬ ಕೋಲ್ಡ್ ಆಗ್ತಿದೆ ಆಫ್ ಮಾಡು ಆಫ್ ಮಾಡು ಅಂತ. ಸೊ ಅಷ್ಟು ಬೇಗ ಫುಲ್ಲು ಕ್ಲೀನಾಗಿ ಕೋಲ್ಡ್ ಆಗಿಬಿಡುತ್ತೆ ಗಾಡಿ. ಮಚ್ ಲೇಟರ್. ನಮ್ಮದು ಮದ್ದೂರು ಕೆಲಸ ಎಲ್ಲ ಮುಗೀತು. ಸೊ ಬ್ಯಾಕ್ ಟು ಬ್ಯಾಂಗ್ಳೂರು ಹೋಗ್ತಾ ಇದ್ದೀವಿ. ತುಂಬ ಟಯರ್ಡ್ ಆಗೋಯ್ತು ಯಾಕಂದರೆ ಟ್ರಾಫಿಕ್ ಜಾಸ್ತಿ ಇತ್ತು. ಬಟ್ ಸ್ಟಿಲ್ ನಾನು ಆಗಲೇ ಹೇಳ್ದಂಗೆ ಗೈಸ್, ಸಿಟಿ ಮತ್ತು ಈಕೋ ಮೋಡ್ದು ನನ್ನ ಫೀಚರ್ಸ್ ಹೇಳಿದ್ದೀನಿ. ನಾನು ಆಲ್ಮೋಸ್ಟ್ ಸಿಟಿ ಮೋಡಲ್ಲೇ ಓಡಿಸಿದ್ರಿಂದ 16.2 ಮೈಲೇಜು ಬ್ಯಾಂಗ್ಳೂರು ಮೈಸೂರು ಹೈವೇಲಿ ಅಂದ್ಕೊಳ್ಳಿ. ಇದು ಈಕೋ ಮತ್ತು ಸಿಟಿ ಮೋಡ್ ನಾನು ಹೇಳ್ತಿರೋದು. ಈಗ ಒಂದು ನಾವು ಸ್ಪೋರ್ಟ್ ಮೋಡ್ಗೆ ಹಾಕ್ಬಿಟ್ಟು ಟ್ರೈ ಮಾಡೋಣ. ಸ್ಪೀಡ್ ಲಿಮಿಟ್ ಹೇಳಿದ್ದೀನಿ ಸ್ಪೋರ್ಟ್ ಮೋಡ್ದು 130 ಆದಮೇಲೆ ಕಂಟಿನ್ಯೂಸ್ ಬೀಪಿಂಗ್ ಆಗುತ್ತೆ. ಸೊ ಒಂದ್ಸಲ ಹಂಗೇನೆ ಪರ್ಫಾರ್ಮೆನ್ಸ್ ಹೆಂಗಿದೆ ಸ್ಪೋರ್ಟ್ ಮೋಡಲ್ಲಿ ಅಂತ ಚೆಕ್ ಮಾಡೋಣ. ಸಿಟಿ ಮಾಡ್ದು 2500 ಆರ್ ಪಿ ಎಮ್ ಮೇಲೇ ನಿಮಗೆ ಟರ್ಬೋ ಕಿಕ್ಕಿನ್ ಆಗೋದು, ಒಳ್ಳೆ ಪುಲ್ ಕೊಡುತ್ತೆ. ಆಮೇಲೆ ಈಕೋ ಮೋಡಲ್ಲಿ ಆದಷ್ಟು ಲೈಟ್ ಫುಟಲ್ಲಿ ಓಡಿಸೋಕ್ಕೆ ಹೆಲ್ಪ್ ಆಗುತ್ತೆ. ಸಿಟಿ ಮೋಡಲ್ ಬಂದು ನಿಮಗೆ ಜಾಸ್ತಿ ಪ್ರೆಷರ್ ಬೀರಲ್ಲ ಆಕ್ಸಿಲೇಟರ್ ಮೇಲೆ. ಈಕೋ ಮೋಡಲ್ಲಿ ಆದಷ್ಟು ನೀವು ಸ್ವಲ್ಪ ಪ್ರೆಸ್ ಮಾಡಬೇಕಾಗುತ್ತೆ, ಯಾಕಂದರೆ ಮಿನಿಮಮ್ 80 BHP ಟಾರ್ಕ್ ಸಿಗುತ್ತೆ ಸಿಟಿಯಲ್ಲಿ, ಸಾರಿ ಈಕೋಲ್ಲಿ. ಆಮೇಲೆ ಸಿಟಿಯಲ್ಲಿ 120, ಆಮೇಲೆ 170 Nm ಟಾರ್ಕ್ ಬಂದ್ಬಿಟ್ಟು ನಿಮ್ಮ ಫೈನಲ್ ಟಾರ್ಕು. ನೆಕ್ಸ್ಟ್ ಒಂದು ಸ್ಪೋರ್ಟ್ ಮಾಡಲ್ ಸಿಗುತ್ತೆ. ಸೊ ಒಂದ್ಸಲ ಹಂಗೆ ಸ್ಪೋರ್ಟ್ ಓಕೆ. ಈಗ ಸ್ಪೋರ್ಟ್ ಮೋಡ್ಗೆ ಹಾಕ್ತಾ ಇದ್ದೀನಿ. ಸ್ಪೋರ್ಟ್ ಮೋಡ್ಗೆ ಹಾಕಿದ ತಕ್ಷಣ ಇಲ್ಲಿ ಆರೆಂಜ್ ಕಲರಲ್ಲಿ ಬರುತ್ತೆ ನೋಡಿ. ನಾನು ಆ್ಯಕ್ಚುಲಿ ಬಂದು 5th gear ಡೈರೆಕ್ಟಾಗಿ ಸ್ಪೋರ್ಟ್ ಮೋಡ್ಗೆ ಹಾಕಿದೆ. ಪವರ್ ಹೆಂಗೆ ಸಿಕ್ತು ಅಂದರೆ ಆಲ್ಮೋಸ್ಟ್ ನೀವು ಸಡನ್ನಾಗಿ 4th gear ಇದ್ದೀನೇನೋ ಅನ್ನೋ ಥರ ಫೀಲಿಂಗು. ಲೈಟ್ ಕ್ಲಚ್ಚಲ್ಲಿ ಇದ್ದೀನಿ ಬಟ್ ಆಲ್ಮೋಸ್ಟ್ ನೋಡಿ 70 ರೀಚ್ ಆಗಿಬಿಟ್ಟಿದೆ ಗಾಡಿ. ನಿಮಗೆ ಸ್ಪೋರ್ಟ್ ಮೋಡ್ ಅದೇ ಗೈಸ್, ಏನಂದರೆ ಸೌಂಡೇ ಗೊತ್ತಾಗಲ್ಲ ಗಾಡಿ ಹೆಂಗೆ ಹೋಗ್ತಿದೆ ಅಂತ. ನೀವೇನಾದರೂ ಅಕಸ್ಮಾತ್ ವಿಂಡೋ ನೋಡಿ ಕೇಳಿಸ್ಕೊಳ್ಳಿ ಸೌಂಡ್ ಹೆಂಗಿದೆ. ಆ ಸ್ಪೀಡಲ್ಲಿ ಹೋಗ್ತಿದೆ ಗಾಡಿ, ಲೈಟ್ ಕಿಕ್ ಹಂಗೆ ಲೈಟ್ ಆಕ್ಸಿಲೇಷನಲ್ಲೇ 80 ರೀಚ್ ಆಯಿತು ನೋಡಿ. ಬೇಕಾದ್ರೆ ಒಂದ್ಸಲ ಟರ್ಬೋ ಕಿಕ್ಕಿನ ಆಗತ್ತೆ ತೋರಿಸ್ತೀನಿ. ಬಟ್ ಸ್ಪೋರ್ಟ್ ಮೋಡಲ್ಲಿ ಒಂದು ಡಿಸ್ಅಡ್ವಾಂಟೇಜ್ ಏನಂದರೆ ನಿಮಗೆ ತುಂಬ ಹೈವೇಲೆಲ್ಲ ಇರುವಾಗ ಇದನ್ನು ಯೂಸ್ ಮಾಡಿದ್ರೆ ಮೈಲೇಜ್ ತುಂಬ ಡ್ರಾಪ್ ಆಗುತ್ತೆ ನೋಡಿ. ಆಲ್ಮೋಸ್ಟ್ 16.7 ಇದ್ದು 3.9 ಅಂತ ಡೌನ್ ಆಗೋಯ್ತು. ಸೊ ಅದೊಂದು ಡಿಸ್ಅಡ್ವಾಂಟೇಜು. ಬಟ್ ಲೈಟಾಗಿ ಸಿಗುತ್ತೆ ಆಕ್ಸಿಲೇಷನ್ನು ತುಂಬ. ನೀವು ಪವರ್ ಏನೋ ಸ್ಟ್ರೆಸ್ಸೇ ಮಾಡೋದು ಬೇಡ, ನೀವು ಸ್ವಲ್ಪ ಆಕ್ಸಿಲೇಷನ್ ಕೊಡ್ತಿದ್ದಂಗೆ ಪಿಕಪ್ ಹಂಗೆ ಕಿಕ್ಕಿನ ಆಗುತ್ತೆ. ಆಮೇಲೆ ಗೇರ್ ಜಾಸ್ತಿ ಕೇಳ್ತಿಲ್ಲ, ಆಲ್ಮೋಸ್ಟ್ 6th ಇದ್ದೀನಿ ನಾನು, 60-70 ಆರಾಮಾಗಿ. ಇದೆಲ್ಲ ಪವರ್ ಬಂದು ನಿಮಗೆ 130 ಎಲ್ಲ ಈಸಿಯಾಗಿ ಟಚ್ ಆಗಿಬಿಡುತ್ತೆ. ಸಿನ್ಸಿನೋ ಮೈಸೂರು ಹೈವೇ ಎಲ್ಲ ಕನ್ಸ್ಟ್ರಕ್ಷನು, ಆ ಸ್ಪೀಡಲ್ಲಿ ಹೊಡೆಯೋಕ್ಕಾಗಲ್ಲ. ಆದ್ರೂ ನಾನೊಂದು ನಿಮ್ಗೆ ಐಡಿಯಾ ಕೊಡ್ತಾ ಇದ್ದೀನಿ, ಸ್ಪೋರ್ಟ್ ಮೋಡಲ್ಲಿ ಆರಾಮಾಗಿ 130 ಎಲ್ಲ ಈಸಿಯಾಗಿ ಟಚ್ ಆಗುತ್ತೆ. ಬಟ್ ಆ ಸ್ಪೀಡ್ ಲಿಮಿಟ್ ಇಂಡಿಯನ್ ರೋಡ್ಸಲ್ಲಿ ಒಳ್ಳೇದಲ್ಲ. ಬಟ್ ನಾನು ಹೇಳ್ತಿರೋದು ನಿಮಗೆ ಅದನ್ನು ಟೆಸ್ಟ್ ಮಾಡಬೇಕು ಅಂತ ಅನಿಸಿದ್ರೆ ಒಂದ್ಸಲ ಗ್ಲಾಸ್ ಇಳಿಸ್ಬಿಟ್ಟು ಇಲ್ಲ ಸ್ಪೀಡೋಮೀಟರ್ ಕಡೆ ಕಣ್ಣಾಡಿಸಿ ಯಾವ ಸ್ಪೀಡಲ್ಲಿ ಹೋಗ್ತಿದೆ ಗಾಡಿ ಅಂತ ಗೊತ್ತಾಗುತ್ತೆ. ಈಗ ನಾನು ಸ್ಪೋರ್ಟ್ ಮಾಡಲ್ ಇದ್ದೀನಿ, ಇವಾಗ ನೋಡ್ಬೋದು. ಗಾಡಿ ಇದು ವೆಯ್ಟ್ ಜಾಸ್ತಿ ಇರೋದ್ರಿಂದ ಸಣ್ಣ ನೀರ್ ಮೇಲೆ ಹೋದ್ರು ಗೆವ್ಯಾಗೆ ವಾಟರ್ ಸ್ಪಿಲ್ ಆಗುತ್ತೆ. ಕಮ್ಮಿ ಆರ್ ಪಿ ಎಂ ಅಲ್ಲಿ ಹೆವಿ ಸ್ಪೀಡ್ ಬೇಕು ಅಂದ್ರೆ ಸ್ಪೋರ್ಟ್ ಮೋಡ್ ಬೆಸ್ಟು. ಯು ಫೀಲ್ ಲೈಕ್ ಡ್ರೈವಿಂಗ್ ಅನ್ ಆಕ್ಚುಯಲ್ ಟರ್ಬೋ ವೆಹಿಕಲ್ಲು. ಈಗ ಯಾರ್ಯಾರು ಪೋಲೋ ಎಲ್ಲ ಓಡಿಸ್ತೀರಾ ಗಾಡಿ ಅವ್ರಿಗೆ ಗೊತ್ತಿರುತ್ತೆ ಆ ಪೋಲೋ ಗಾಡಿ ಅಷ್ಟು ಹಿಟ್ ಆಗೋಕ್ಕೆ ಅದ್ರ ಟರ್ಬೋ ಇಂಜಿನೇ ಕಾರಣ. ಸೊ ಪೋಲೋ GT ನೀವು ಸ್ಪೋರ್ಟ್ ಮೋಡ್ಗೆ ಹಾಕೊಂಡ್ರೆ ಆ್ಯಕ್ಚುಲಿ ಸ್ವಲ್ಪ ಅದೇ ಫೀಲಿಂಗ್ ಬರುತ್ತೆ.
ಜೀರೋ ಟು ಹಂಡ್ರೆಡ್ ಈಸಾಗಿ ಎತ್ಕೊಂಡ್ಬಿಡುತ್ತೆ. ನಮ್ಮ ನೆಕ್ಸಾನ್ನ ನೋಡಿ, ಒಂದು ರೈನ್ಬೋನು ಬಂದು ಆಚೆ ನೋಡ್ತಾ ಇದೆ. ಸ್ಪೋರ್ಟ್ ಮೋಡಲ್ಲಿ ನಿಮಗೆ ಒಂದು ಸಿಂಪಲಾಗಿ ಒಂದು ಗ್ಲಿಮ್ ತೋರಿಸಿದ್ದೀನಿ ಹೆಂಗೆ ಪವರ್ ತೊಗೊಳುತ್ತೆ ಅಂತ. ಜೀರೋ ಟು ಹಂಡ್ರೆಡ್ ಈಸಿಯಾಗಿ ರಪ್ ಅಂತ ತೊಗೊಳುತ್ತೆ. ಇದು ಆ್ಯಕ್ಚುಯಲ್ ಗಾಡಿ ಮಜಾ ಗೊತ್ತಾಗದೆ ಸ್ಪೋರ್ಟ್ ಮೋಡಲ್ಲಿ, ಬಟ್ ನಮ್ಮ ಇಂಡಿಯನ್ ರೋಡ್ಸಲ್ಲಿ ಅಥವಾ ಮೈಸೂರು ರೋಡ್ ಕಡೆ ಈ ಥರ ರೋಡಲ್ಲಿ ಇದೆಲ್ಲ ತುಂಬ ಲಾಂಗ್ ಸ್ಟ್ರೆಚ್ಚಲ್ಲಿ ಹೊಡೆಯೋಕ್ಕಾಗಲ್ಲ. ಬಟ್ ನಿಮಗೆ ಮೂರು ಮೋಡು ಬಗ್ಗೆ ನಾನು ಇವತ್ತಿನ ವೀಡಿಯೋಲಿ ಕವರ್ ಮಾಡಿದ್ದೀನಿ. ಸೊ ಹೋಪ್ಫುಲಿ ಇದು ಯಾರ್ಯಾರು ನೆಕ್ಸಾನ್ ಪರ್ಫಾರ್ಮೆನ್ಸ್ ಬಗ್ಗೆ ಡೌಟ್ ಇದೆ, ಯಾರ್ಯಾರು ಟೆಸ್ಟ್ ಡ್ರೈವ್ಡಲ್ಲಿ ಸ್ಯಾಟಿಸ್ಫೈ ಆಗಿಲ್ಲ ಇನ್ನು ಅನ್ನೋರು, ದಯವಿಟ್ಟು ಒಂದು ಸ್ವಲ್ಪ ಲಾಂಗ್ ಸ್ಟ್ಯಾಂಡ್ ಹೋಗಿ ಮೂರು ಮೋಡನ್ನು ಚೆಕ್ ಮಾಡಿ. ಇಲ್ಲಾಂದರೆ ನನ್ನ ವೀಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇದು ಆ್ಯಕ್ಚುಲಾಗಿ ನಾನು ಪ್ರಾಕ್ಟಿಕಲಾಗೇ ತೋರಿಸಿದ್ದೀನಿ, ಏನು ಯಾವುದೇ ಪೇಡ್ ಆ ಥರ ವೀಡಿಯೋ ಅಲ್ಲ ಇದು. ನಿಮಗೆಲ್ಲ ಹೆಲ್ಪ್ ಆಗಲಿ ಅಂತ ಮೂರು ಮೋಡನ್ನು ತೋರಿಸಿದ್ದೀನಿ. ಸೊ ಇಷ್ಟು ಹೇಳ್ತಾ ಮೂರು ಮೋಡ್ ಬಗ್ಗೆ, ನೆಕ್ಸ್ಟ್ ಒಂದು ತೊಗೊಳ್ಳೋರ್ಗೆ ಆಲ್ ದಿ ಬೆಸ್ಟ್. ಏನಾದರೂ ಕ್ವೇರೀಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಗೈಸ್. ವೀಡಿಯೋನ ಮರೀದೇ ಶೇರ್ ಮಾಡಿ, ಯಾರಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಸೈನಿಂಗ್ ಆಫ್ ಆಸ್ ಎ ಕನ್ನಡಿಗ. ಟೇಕ್ ಕೇರ್.